ಹಲೋ. ಹಲೋ, ನಾನು ಡಾಕ್ಟರ್ ಪವಿತ್ರ, ಸೈಕಿಯಾಟ್ರಿಸ್ಟ್. ಹೇಳಿ ಡಾಕ್ಟ್ರೆ, ಈಗ ನನ್ನ ತಲೆ ಸರಿ ಇದೆಯಲ್ಲ? ಅಯ್ಯೋ, ನಿಮ್ ತಲೆ ಸರಿ ಇದೆ ರೀ, ಆದ್ರೆ ಈಗ ನನ್ನ ತಲೆ ಸರಿ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ, ಫೀಸ್ ಕೊಟ್ಟನಲ್ಲ. ಅದಲ್ಲ ರೀ, ಬೆಳಿಗ್ಗೆಯಿಂದ ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಪ್ರೀತಿಯಿಂದ ಸಾಕಿದೆ ತಪ್ಪಾಗೋಯ್ತು. ನೋಡಕ್ಕೆ ಹೇಗಿದ್ದಾರೆ? ಇಷ್ಟೆಲ್ಲ ಅರ್ಹತೆ ಇದ್ಮೇಲೆ ಸಿಕ್ಕೇ ಸಿಗ್ತಾರೆ ಬಿಡಿ. ಅಂಜು, ಏನಾಯ್ತಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗ್ ಪದೇ ಪದೇ ಓಡೋಗ್ತಾ ಇದೆ, ಹೇಗೆ? ವಯಸ್ಸಿಗೆ ಬಂದಿರೋದಕ್ಕೆ ಓಡೋಗ್ತಾ ಇರೋ? ಹೌದಕ್ಕ, ನನ್ ಶೀಲಾ ಹಾಳಾಗೋಯ್ತಕ್ಕ. ಹೌದಾ? ಯಾರು, ಯಾವಾಗ, ಎಲ್ಲಿ, ಹೇಗೆ? ಯಾರು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬೆಡ್ರೂಮಲ್ಲಿ ಅವನು ಅವನು ಸರಿಗ ಅಂಜು 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 ಅಯ್ಯೋ ಅಕ್ಕ, ಕರೆದಿಯಾ? ಸದ್ಯ ಕನ್ಸಿಂದ ಹೊರಗೆ ಬಂದಿಯಲ್ಲ, ಈ ವಯಸ್ಸಲ್ಲಿ ಎಲ್ಲಾ ಹುಡುಗಿಯರು ಕಾಣೋ ಅಂತ ಕನ್ಸೆ ಇದು. ಅಕ್ಕ ಛಿ, ಮತ್ತೆ ಶುರು ಹಚ್ಕೊಂಡ್ಲು. ಅಕ್ಕ, ನನ್ ಶೀಲಾ ಹಾಳಾಗ್ ಹೋಯ್ತಕ್ಕ. ಕನ್ಸಲ್ಲಿ ಕಂಡಿದ್ದಕ್ಕೆಲ್ಲ ಶೀಲಾ ಹಾಳಾಗೋಯ್ತು ಅಂದ್ರೆ ಅಷ್ಟೇ, ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೋಬೇಕಾಗತ್ತಷ್ಟೇ. ಓ, ಎಷ್ಟು ದಿವಸ ನಿನ್ ಕನ್ಸಲ್ ಬಂದವನ್ನ ನೀನ್ ಹುಡ್ಕೊಂಡು ಓಡೋಗ್ತಾ ಇದ್ದೆ ಅನ್ನು. ಹೌದಕ್ಕ, ನೀನು ನಿನ್ ಕನ್ಸಲ್ ಬಂದವನ್ನ ಹುಡ್ಕೊಂಡು ಹೋಗ್ತಿದ್ದೆ, ನಾನು ಹೋ ಜನ್ಮದಿಂದ ಮಲ್ಲನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕಾಣುತ್ತೆ. ಈ ರೋಗಕ್ಕೆ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಅವನಿಂದ ಈ ರೋಗನ ವಾಸಿ ಮಾಡೋ